ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್, ಕೋಲಾರದಿಂದ, ವಿಜ್ಞಾನ ಮತ್ತು ಗಣಿತದ ಸಂವಾಹಕ. ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಶ್ರೇಣಿಯಲ್ಲಿ ನಾವು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ತಂದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗೋ ಹಾಗೆ ಮಾಡ್ತಾ ಇರುವಂಥದ್ದು ನಿಮ್ಗೆ ಗೊತ್ತಿರುವಂಥದ್ದೇ. ಬನ್ನಿ, ಇವತ್ತಿನ ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಒಂದು ಹೊಸ ಎಪಿಸೋಡಲ್ಲಿ ನಿಮಗಾಗಿ ಏನೇನೆಲ್ಲ ಕಾದಿದೆ ಅಂತ ನೋಡೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ 19ನೇ ಸೀಸನ್ ಅಥವಾ 19ನೇ ಸೆಷನ್ಗೆ ನಿಮ್ಮನ್ನು ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ನಾವು ಸೌಂಡ್ ಅಥವಾ ಶಬ್ದದ ವಿಚಾರದ ಮೇಲೆ ಒಂದಷ್ಟು MCQಗಳನ್ನು ಬಿಡಿಸಕ್ಕೆ ತಯಾರಾಗ್ತಾ ಇದ್ದೀವಿ. ಬನ್ನಿ, ನಿಧಾನವಾಗಿ ಒಂದೊಂದೇ ಪ್ರಶ್ನೆಗಳನ್ನ ತಗೊಂಡು ಕೂಲಂಕಷವಾಗಿ ಅಧ್ಯಯನ ಮಾಡಿಕೊಂಡು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಗಾಳಿಯಲ್ಲಿ ಶಬ್ದದ ವೇಗ ಏನೇನಿದೆ? ಚಾಯ್ಸಸ್ಸು 332 meters per second, 3 × 10^8 meters per second, 33.2 meters per second, ಮತ್ತು ಇಲ್ಲಿರುವಂತ ಮತ್ತೊಂದು ನಾಲ್ಕನೆಯ ಆಪ್ಷನ್ 332 kilometers per second. ಸ್ನೇಹಿತರೆ, ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ ಹಾಗೆ ಗಾಳಿಯಲ್ಲಿ ಶಬ್ದದ ವೇಗ 332 meters per second. ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಮಾಡೋದಿಕ್ಕೆ ಅಂತಾನೆ ಏನ್ ಮಾಡಿರ್ತೀವಿ, 3 × 10^8 meters per second ಅನ್ನೋದ್ ಕೊಟ್ಟಿದೆ. ಆದ್ರೆ ಈ ಬೆಲೆ ಯಾವುದು? ಬೆಳಕಿನ ವೇಗ ಅಲ್ವಾ. ಬೆಳಕಿನ ವೇಗ 3 × 10^8 meters per second. ಇನ್ ಉಳಿದದ್ದು ನಿಮಗೆ ಕನ್ಫ್ಯೂಷನ್ ಮಾಡಕ್ಕೆ ಅಂತಾನೆ ಕೊಟ್ಟಿರುವಂಥದ್ದು. 332 ಅನ್ನೋ ನಂಬರ್ ಎಲ್ರಿಗೂ ಜ್ಞಾಪಕ ಇರುತ್ತೆ, ಆದ್ರೆ 332 meters ಕಿಲೋಮೀಟರ ಅನ್ನೋದು ಕೆಲವೊಮ್ಮೆ ಕನ್ಫ್ಯೂಷನ್ ಆಗೋದ್ರಿಂದ 332 kilometers per second ಅನ್ನೋ ಒಂದು ಆಪ್ಷನ್ ಸಹ ನಾವು ಕೊಟ್ಟಿರ್ತೀವಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡ್ರೆ ನಾವು ಆರಾಮಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದು. ಹಾಗಾಗಿ ಗಾಳಿಯಲ್ಲಿ ಶಬ್ದದ ವೇಗ 332 meters per second. ಎರಡನೇ ಪ್ರಶ್ನೆ: ಗಾಳಿಯಲ್ಲಿನ ಶಬ್ದದ ಅಲೆಗಳು, ಈ ಅಲೆಗಳು ಯಾವ ರೀತಿಯ ಅಲೆಗಳು ಅಂತ ನಾವು ಗುರುತಿಸಬೇಕಾಗಿದೆ. ನೀಳ ಹಾಗೂ ಅಡ್ಡ ಅಲೆಗಳು ಅಂದ್ರೆ ಟ್ರಾನ್ಸ್ಫರ್ಸ್ ಮತ್ತು ಲಾಂಜಿಟ್ಯೂಡಿನಲ್ ವೇವ್ಸ್, ವಿದ್ಯುತ್ ಕಾಂತೀಯ ಅಲೆಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅಡ್ಡ ಅಲೆಗಳು ಕೇವಲ ಟ್ರಾನ್ಸ್ಫರ್ಸ್ ವೇವ್ಸ್, ನೀಳ ಅಲೆಗಳು ಲಾಂಜಿಟ್ಯೂಡಿನಲ್ ವೇವ್ಸ್. ಮೆಕ್ಯಾನಿಕಲ್ ವೇವ್ಸ್ ನ ಎರಡು ಭಾಗಗಳು ಅಥವಾ ಎರಡು ವಿಭಾಗಗಳಾದ ಟ್ರಾನ್ಸ್ಫರ್ಸ್ ಮತ್ತು ಲಾಂಜಿಟ್ಯೂಡಿನಲ್ ವೇವ್ಸ್, ಇವೆರಡರಲ್ಲಿ ಗಾಳಿ ಅನ್ನೋದು, ಗಾಳಿಯಲ್ಲಿ ಬರುವಂತಹ ಶಬ್ದ ಅನ್ನೋದು ಯಾವ ರೀತಿಯ ಅಲೆಯಾಗಿದೆ? ಇದು ನೀಳ ಅಲೆಗಳಾಗಿವೆ ಅಥವಾ ಲಾಂಜಿಟ್ಯೂಡಿನಲ್ ವೇವ್ಸ್ ಆಗಿದೆ. ಇದರ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಸರಿಯಾದ ಉತ್ತರ ಡಿ, ನೀಳ ಅಲೆಗಳು. ಮೂರನೇ ಪ್ರಶ್ನೆಯನ್ನು ನೋಡೋಣ: ತರಂಗದ ಆವರ್ತಾಂಕವನ್ನು ಅಳೆಯುವ ಏಕಮಾನ, ಇದಕ್ಕೆ ಆವರ್ತಾಂಕ ಅಂತ ಕರೀತಾರೆ, ಆವೃತ್ತಿ ಅಂತಲೂ ಕರೀತಾರೆ, ಕಂಪನಾಂಕ ಅಂತಲೂ ಕರೀತಾರೆ. ಮೂರು ಪದಗಳು ಈ ಒಂದು ಪದಕ್ಕೆ ಪರ್ಯಾಯವಾಗಿ ಬರುವಂಥದ್ದು. ಹಾಗಾಗಿ ಯಾವುದೇ ಕೇಳಿದ್ರು ಉತ್ತರ ಒಂದೇ: ಮೀಟರ್, ಪ್ಯಾಸ್ಕಲ್, ಹರ್ಡ್ಸ್ ಮತ್ತು ಸೆಕೆಂಡುಗಳು. ಇದಕ್ಕೆ ಉತ್ತರ ಹರ್ಡ್ಸ್. ಸ್ನೇಹಿತರೆ, ಮೀಟರ್ ಅನ್ನೋದು ಯಾವುದರ ಏಕಮಾನ? ಉದ್ದ ಅಥವಾ ಅಗಲ ಅಥವಾ ಎತ್ತರದ ಏಕಮಾನವಾಗಿದೆ. ಪ್ಯಾಸ್ಕಲ್ ಅನ್ನೋದು ಒತ್ತಡದ ಏಕಮಾನವಾಗಿದೆ, ಮತ್ತು ಸೆಕೆಂಡ್ ಅನ್ನೋದು ಸಮಯ ಅಥವಾ ಕಾಲದ ಏಕಮಾನವಾಗಿದೆ ಅಲ್ವಾ. ಉಳಿದದ್ದು ಹರ್ಡ್ಸ್, ತರಂಗಾಂತರ, ತರಂಗದ ಆವರ್ತಾಂಕವನ್ನು ಅಳೆಯುವ ಏಕಮಾನವಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ: ಶಬ್ದವು ಇದರಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ, ಯಾವುದು? ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದರಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತೆ ಅನ್ನೋದು ಪ್ರಶ್ನೆಯಾಗಿದೆ. ಹಾಗಾಗಿ ಉತ್ತರ ಉಕ್ಕು,
ಶೂನ್ಯದಲ್ಲಿ ಅಥವಾ ಗಾಳಿಯಲ್ಲಿ ಮತ್ತು ನೀರಿನಲ್ಲಿ ಅನ್ನೋದು ನಾಲ್ಕು ಆಪ್ಷನ್ಗಳಿರುವಂಥದ್ದು. ಯಾವುದರಲ್ಲಿ ಅತ್ಯಂತ ವೇಗವಾಗಿ ಗರಿಷ್ಠ ವೇಗದಲ್ಲಿ ಶಬ್ದವು ಸಾಗುತ್ತದೆ, ಒಂದು ನಾವು ಅರ್ಥ ಮಾಡ್ಕೋಬೇಕು. ಶಬ್ದ ಯಾವುದೇ ಮಾಧ್ಯಮದಲ್ಲಾದರೂ ಸಾಗುತ್ತೆ, ದ್ರವ ಮಾಧ್ಯಮ ಆಗಲಿ, ಘನ ಮಾಧ್ಯಮ ಆಗಲಿ, ಅಥವಾ ಅನಿಲದ ಮಾಧ್ಯಮ ಆಗಲಿ, ಎಲ್ಲದರಲ್ಲೂ ಸಾಗುತ್ತೆ. ಆದರೆ ಶಬ್ದದ ವೇಗ ಯಾವುದರಲ್ಲಿ ಗರಿಷ್ಠವಾಗಿರುತ್ತೆ? ಘನದಲ್ಲಿ ಗರಿಷ್ಠವಾಗಿರುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಮೂರು ಚಾಯ್ಸ್ಗಳಲ್ಲಿ ಸಾಲಿಡ್ ಅಥವಾ ಘನವಾಗಿರೋದು ಒಂದೇ, ಅದು ಉಕ್ಕು. ಹಾಗಾಗಿ ಸರಿಯಾದ ಉತ್ತರ ಉಕ್ಕು. ಯಾಕೆ ಉಕ್ಕಿನಲ್ಲಿ ಇದು ಹೆಚ್ಚು ವೇಗದಿಂದ ಸಾಗುತ್ತೆ ಅನ್ನೋ ಪ್ರಶ್ನೆಗೆ ಒಂದು ಸಿಂಪಲ್ ಆಗಿರುವಂತ ಉತ್ತರ ಏನಪ್ಪಾ ಅಂತಂದ್ರೆ, ಯಾವುದೇ ಘನದಲ್ಲಿ ಅಣುಗಳ ರಚನೆಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಉಕ್ಕು ಅನ್ನೋದು ಒಂದು ಘನ, ಇದರಲ್ಲಿ ಅಣುಗಳ ರಚನೆ ಹೇಗಿರುತ್ತೆ, ಒತ್ತೊತ್ತಾಗಿ ಇರೋದ್ರಿಂದ ಅಲ್ಲಿ ಕಂಪನಾಂಕಕ್ಕೆ ಹೆಚ್ಚು ಅವಕಾಶ ಇದೆ, ಮತ್ತು ಶಕ್ತಿಯ ಒಂದು ಟ್ರಾನ್ಸ್ಫಾರ್ಮೇಶನ್ ಬೇಗ ಆಗೋದ್ರಿಂದ ಸಾಲಿಡ್ ಅಥವಾ ಘನಗಳಲ್ಲಿ ಶಬ್ದದ ವೇಗ ಅತ್ಯಂತ ಹೆಚ್ಚು. ಹಾಗಾಗಿ ಈ ನಾಲ್ಕರಲ್ಲಿ ಅತ್ಯಂತ ವೇಗವಾಗಿ ಗರಿಷ್ಠ ವೇಗವಾಗಿ ಶಬ್ದವು ಸಂಚರಿಸುತ್ತದೆ. ಬನ್ನಿ ಮುಂದಿನ ಪ್ರಶ್ನೆ ಒಂದು ತಗೊಳ್ಳೋಣ. ಒಂದು ತರಂಗದ ತರಂಗ ದೂರ ಎಂದರೆ ಏನಿದು? ತರಂಗ ದೂರ ಅಂದ್ರೆ ಎರಡು ಗರ್ತಗಳ ನಡುವಿನ ದೂರ, ಎರಡು ಶೃಂಗಗಳ ನಡುವಿನ ದೂರ, ಒಂದು ಸಂಪೀಡನ ಮತ್ತು ಒಂದು ವಿರಳನದ ನಡುವಿನ ದೂರ, ಮೇಲಿನ ಎಲ್ಲವೂ. ಇದಕ್ಕೆ ಮತ್ತೊಮ್ಮೆ ನಾವು ಆಪ್ಷನ್ಗಳನ್ನ ಓದಬೇಕು. ಅದರಲ್ಲೂ ವಿಶೇಷವಾಗಿ ಮೇಲಿನ ಎಲ್ಲವೂ ಅನ್ನೋ ಆಪ್ಷನ್ ಡಿ ನಲ್ಲಿ ಇದ್ದಾಗ ಎಲ್ಲವೂ ಆಗಿರುವಂತಹ ಸಾಧ್ಯತೆ ಇರುತ್ತೆ, ಸಾಧ್ಯತೆ ಇಲ್ಲದೇನೂ ಇರಬಹುದು. ಆದ್ದರಿಂದ ಡಿ ಆಪ್ಷನ್ ಅನ್ನ ಆಪ್ಟ್ ಮಾಡೋದಕ್ಕೆ ಮೊದಲು ಎ ಬಿ ಸಿ ನ ಮತ್ತೊಮ್ಮೆ ನೋಡಬೇಕಾಗತ್ತೆ. ತರಂಗ ದೂರ ಅಂದ್ರೆ ಏನು ಅಂತ ನಾವು ಫಸ್ಟ್ ನೆನಪಿಗೆ ತಂದುಕೊಂಡ್ಕೊಂಡ್ಬಿಡೋಣ. ಒಂದು ತರಂಗ ಈ ತರ ಈ ರೀತಿಯಾಗಿ ಒಂದು ತರಂಗವನ್ನ ನಾವು ಪರಿಗಣಿಸಿದ್ದಾದ್ರೆ, ಎಲ್ಲಿಂದ? ಈ ಪಾಯಿಂಟ್ ಇಂದ, ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ಪೂರ್ತಿಯಾಗಿ ತರಂಗ ದೂರ ಲ್ಯಾಂಬ್ಡಾ ಅಂತ ಕರಿತೀವಿ. ಹಾಗಾದ್ರೆ ಒಂದು ತರಂಗ ದೂರದಲ್ಲಿ ಏನೇನೆಲ್ಲ ಇದೆ? ಒಂದು ಶೃಂಗದಿಂದ ಶೃಂಗ ಅಥವಾ ಒಂದು ಗರ್ತದಿಂದ ಗರ್ತ, ಯಾವಾಗ? ಅಡ್ಡ ಅಲೆಗಳಾದಾಗ, ನೀಳ ಅಲೆಗಳಾದಾಗ, ಒಂದು ಸಂಪೀಡನ ಮತ್ತು ಒಂದು ವಿರಳನ. ಅಂದ್ರೆ ಒಂದು ಸಂಪೀಡನ ಇರಬೇಕು, ಇದು ಸಂಪೀಡನ ಮತ್ತು ಇದು ವಿರಳನ. ಮತ್ತೆ ಇಲ್ಲಿ ಸಂಪೀಡನ ಶುರುವಾಗತ್ತೆ, ಇಲ್ಲಿ ವಿರಳನ ಶುರುವಾಗತ್ತೆ. ಅಂದಮೇಲೆ ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ಇದನ್ನು ಸಹ ನಾವು ಏನಂತ ಕರಿತೀವಿ? ತರಂಗ ದೂರ ಅಂತ ಕರಿತೀವಿ. ಹಾಗಾಗಿ ಎರಡು ಗರ್ತಗಳ ನಡುವಿನ ದೂರ ಸರಿಯಾಗಿದೆ, ಎರಡು ಶೃಂಗಗಳ ನಡುವಿನ ದೂರ ಸರಿಯಾಗಿದೆ, ಒಂದು ಸಂಪೀಡನ ಮತ್ತು ಒಂದು ವಿರಳನದ ನಡುವಿನ ದೂರ ಸರಿಯಾಗಿದೆ. ಹಾಗಾಗಿ ಉತ್ತರ ಮೇಲಿನ ಎಲ್ಲವೂ. ಸ್ನೇಹಿತರೆ, ಯಾವುದೇ ಒಂದು ಕಾನ್ಸೆಪ್ಟ್ನ ನಾವು ಓದುವಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೋಬೇಕಾಗುತ್ತೆ. ಆ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನ ಯಾವ ರೀತಿ ಬೇಕಾದ್ರೂ ತಿರುಚಿ ಕೊಡಬಹುದು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಧ್ವನಿಯನ್ನು ಅಳೆಯಲಾಗುತ್ತದೆ? ಅಂದ್ರೆ ನಮ್ಗೆ ಇಲ್ಲಿ ಬೇಕಾಗಿರೋದು ಧ್ವನಿಯ ಏಕಮಾನ. ವ್ಯಾಟ್, ಡೆಸಿಬಲ್, ನ್ಯೂಟನ್, ಜೂಲ್. ಜೂಲ್ ಅಂತಾರೆ, ಜೌಲ್ ಅಂತಾರೆ, ಇದನ್ನ ಯಾವ ರೀತಿ ಬೇಕಾದ್ರೂ ನಾವು ಪ್ರನೌನ್ಸ್ ಮಾಡಬಹುದು. ಒಮ್ಮೆ ಜ್ಞಾಪಿಸ್ಕೊಳ್ಳಿ, ವ್ಯಾಟ್ ಅನ್ನೋದು ಯಾವುದರ ಏಕಮಾನವಾಗಿದೆ? ವ್ಯಾಟ್ ಅನ್ನೋದು ಸಾಮರ್ಥ್ಯದ ಏಕಮಾನವಾಗಿದೆ ಅಲ್ವಾ? ಎರಡನೇದು ನ್ಯೂಟನ್ ಅನ್ನೋದು ಬಲದ ಏಕಮಾನವಾಗಿದೆ, ಜೂಲ್ ಅನ್ನೋದು ಶಕ್ತಿಯ ಏಕಮಾನವಾಗಿದೆ,
ಹಾಗಾದ್ರೂ ಉಳಿದಿದ್ಯಾವುದು? ಡೆಸಿಬಲ್. ಹೌದು, ಧ್ವನಿಯನ್ನ ಡೆಸಿಬಲ್ ನಿಂದ ಅಳೀತಾರೆ. ಇದನ್ನ ಡಿ ಬಿ ಅಂತ ಈ ತರ ಬರೀತಾರೆ, ಸ್ಮಾಲ್ ಡಿ ಕ್ಯಾಪಿಟಲ್ ಬಿ, ಡೆಸಿಬಲ್ಸ್ ಅನ್ನೋದನ್ನ ಬರೀತಾರೆ. ಈ ಡೆಸಿಬಲ್ಸ್ ಬಗ್ಗೆ ನಾವು ಹೆಚ್ಚಿನ ವಿವರಗಳನ್ನ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಲ್ಲ, ಯಾವುದು ಸರಿ ಅಲ್ಲ ಅನ್ನೋದನ್ನ ನಾವು ಹುಡುಕ್ಬೇಕು. ಹಾಗಾಗಿ ನಾವೇನ್ ಮಾಡೋಣ, ಇದನ್ನ ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡೋಣ. ಅಂದ್ರೆ ಇದರಲ್ಲಿ ಯಾವುದು ತಪ್ಪಾಗಿದೆ ಅನ್ನೋದನ್ನ ನಾವು ಹುಡುಕ್ಬೇಕು, ಯಾವುದು ತಪ್ಪು ಅನ್ನೋದನ್ನ ಹುಡುಕ್ಬೇಕು. ತಾಪಮಾನ ಹೆಚ್ಚಾದಂತೆಲ್ಲ ಗಾಳಿಯಲ್ಲಿ ಶಬ್ದದ ವೇಗವು ಹೆಚ್ಚಾಗುತ್ತದೆ, ಗಾಳಿಯಲ್ಲಿ ಶಬ್ದದ ವೇಗವು ಒತ್ತಡಕ್ಕೆ ಅಧೀನವಾಗಿರುವುದಿಲ್ಲ, ಗಾಳಿಯಲ್ಲಿ ಶಬ್ದದ ವೇಗವು ತೇವಾಂಶ ಹೆಚ್ಚಿದಂತೆಲ್ಲ ಕಡಿಮೆಯಾಗುತ್ತದೆ, ಗಾಳಿಯಲ್ಲಿ ಶಬ್ದದ ವೇಗವು ಆವರ್ತಗಳಲ್ಲಾಗುವ ಬದಲಾವಣೆಗಳಿಂದ ಪ್ರಭಾವಿಸಲ್ಪಡುವುದಿಲ್ಲ. ಹಾಗಾದ್ರೆ ಯಾವುದು ಸರಿ? ತಾಪಮಾನ ಹೆಚ್ಚಾದಂತೆಲ್ಲ ಶಬ್ದದ ವೇಗವು ಹೆಚ್ಚಾಗುತ್ತದೆ. ಅಂದ್ರೆ ವೆಲಾಸಿಟಿ ಆಫ್ ಸೌಂಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಟಿ. ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಗಾಳಿಯಲ್ಲಿ ಶಬ್ದದ ವೇಗವು ಒತ್ತಡಕ್ಕೆ ಅಧೀನವಾಗಿರುವುದಿಲ್ಲ, ಅಂದ್ರೆ ವೆಲಾಸಿಟಿ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ದ ಪ್ರೆಷರ್. ಸರಿ, ಇದು ಸರಿ, ಇದು ಸರಿ. ಗಾಳಿಯಲ್ಲಿ ಶಬ್ದದ ವೇಗವು ತೇವಾಂಶ ಹೆಚ್ಚಿದಂತೆಲ್ಲ ಕಡಿಮೆಯಾಗುತ್ತದೆ. ಏನಿದು ತೇವಾಂಶ? ತೇವಾಂಶ ಇದನ್ನ ನಾವು ಆರ್ದ್ರತೆ ಅಂತ ಕರಿತೀವಿ, ಅಥವಾ ಹ್ಯೂಮಿಡಿಟಿ. ಹ್ಯೂಮಿಡಿಟಿ ಅಂತಾನು ಕರಿತೀವಿ. ಶಬ್ದದ ವೇಗ ಮತ್ತು ಹ್ಯೂಮಿಡಿಟಿ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಅಂದ್ರೆ ಬೆಳಗ್ಗೆ ಬೆಳಗ್ಗೆನೆ ನಮಗೆ ಸೈರನ್ ಅಷ್ಟು ಜೋರಾಗಿ ಕೇಳಿಸೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಹಾಕೊಂಡು, ಅದರಲ್ಲಿ ಬಲ್ಕ್ ಮಾಡ್ಯುಲಸ್ ಅಂತ ನಾವು ಇದನ್ನ ಫಿಸಿಕ್ಸ್ ಅಲ್ಲಿ ಹೇಳ್ತೀವಿ. ಅಂದ್ರೆ ನೀರಿನ ಅಣುಗಳು ಅಥವಾ ತೇವಾಂಶ ಇರೋದ್ರಿಂದ ನಮಗೆ ಹೆಚ್ಚಿನ ವೇಗ ಶಬ್ದದ್ದು ಕೇಳಿಸುತ್ತೆ. ಹಾಗಾಗಿ ಕಡಿಮೆಯಾಗುತ್ತದೆ ಅನ್ನೋದು ಇಲ್ಲಿ ತಪ್ಪಾಗಿದೆ. ಅಂದ್ಮೇಲೆ ಉಳಿದದ್ದು ಸಹ ವೇಗವು ಆವರ್ತಗಳಲ್ಲಾಗುವ ಬದಲಾವಣೆಗಳಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಂದ್ರೆ ಇದು ಸರಿ. ಹಾಗಾಗಿ ತಪ್ಪಾದ ಉತ್ತರ ಯಾವುದು? ತೇವಾಂಶ ಹೆಚ್ಚಿದಂತೆಲ್ಲ ಏನಾಗತ್ತೆ, ಗಾಳಿಯ ಶಬ್ದದ ವೇಗವು ಹೆಚ್ಚಾಗತ್ತೆ, ಆದ್ರೆ ಇವ್ರು ಕೊಟ್ಟಿರೋದು ಕಡಿಮೆ ಆಗತ್ತೆ ಅಂತ. ಹಾಗಾಗಿ ಇದು ತಪ್ಪು ಅಥವಾ ಇದು ಸರಿ ಅಲ್ಲ. ಲೈಫ್ ಈಸ್ ರಿಯಲಿ ಸಿಂಪಲ್ ಬಟ್ ವಿ ಇನ್ಸಿಸ್ಟ್ ಆನ್ ಮೇಕಿಂಗ್ ಇಟ್ ಕಾಂಪ್ಲಿಕೇಟೆಡ್ ಅಲ್ವಾ. ಕನ್ಫ್ಯೂಷಿಯಸ್ ಕೊಟ್ಟಿರುವಂತಹ ಈ ಒಂದು ಥಾಟ್ ನಮ್ಮ ಮೈಂಡ್ನ ಮತ್ತೊಂದಷ್ಟು ಹೊಸ ವಿಚಾರಗಳಿಗೆ ಎಳ್ಕೊಂಡು ಹೋಗ್ಲಿ. ಸೊ ಇಟ್ ಈಸ್ ವೆರಿ ಹಾರ್ಡ್ ಟು ಬಿ ಸಿಂಪಲ್ ಅಂತ ಹೇಳ್ತಾರೆ, ಅಥವಾ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬಿ ಸಿಂಪಲ್ ಅಂತ ಒಂದು ಮಾತು ಹೇಳ್ತಾರೆ. ಸೊ ಎಲ್ಲದರಲ್ಲೂ ಸಿಂಪ್ಲಿಸಿಟಿಯನ್ನ ನಾವು ಹುಡುಕೋ ಪ್ರಯತ್ನ ಮಾಡೋಣ. ಬನ್ನಿ ಮತ್ತೊಂದು ಪ್ರಶ್ನೆ. ಅಕೌಸ್ಟಿಕ್ಸ್ ಈ ಪದವು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಅಕೌಸ್ಟಿಕ್ಸ್ ಇದನ್ನ ಎ ಸಿ ಒ ಯು ಎಸ್ ಟಿ ಐ ಸಿ ಎಸ್ ಅಕೌಸ್ಟಿಕ್ಸ್ ಅಂತ ಕರೀತಾರೆ. ಅಕೌಸ್ಟಿಕ್ಸ್ ಅನ್ನೋದು ಉಷ್ಣಕ್ಕೆ ಸಂಬಂಧಿಸಿದ ಪದವ, ಶಬ್ದನ, ವಿದ್ಯುಚ್ಛಕ್ತಿಯ ಅಥವಾ ಅಕೌಂಟ್ಸ್? ಇದಕ್ಕೆ ಸರಿಯಾದ ಉತ್ತರ ಶಬ್ದ. ಅದರಲ್ಲೂ ವಿಶೇಷವಾಗಿ ಅಕೌಸ್ಟಿಕ್ಸ್ ಅನ್ನೋದು ಏನ್ ಮಾಡ್ತೀವಿ, ಎಕೋ ಅಥವಾ ಪ್ರತಿಧ್ವನಿ ಅಥವಾ ರೆವರ್ಬರೇಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಅಂದ್ರೆ ಏನಿದು, ನೀವು ಎಷ್ಟೋ ಕಡೆ ದೊಡ್ಡ ದೊಡ್ಡ ರಂಗಮಂದಿರಗಳಲ್ಲಿ ನೋಡಿರ್ತೀರ, ಮೇಲ್ಗಡೆಯಿಂದ ಹಗ್ಗದ ಮೂಲಕ
ಮಡಿಕೆಯನ್ನು ಉಲ್ಟಾ ಆಗಿ ಏನ್ ಮಾಡಿರ್ತಾರೆ, ಹ್ಯಾಂಗ್ ಮಾಡಿರ್ತಾರೆ. ಯಾಕೆ ಹಾಗೆ ಮಾಡಿರ್ತಾರೆ ಅಂತಂದ್ರೆ, ಪ್ರತಿಧ್ವನಿಗಳನ್ನ ಅಬ್ಸಾರ್ಬ್ ಮಾಡೋದಕ್ಕೆ, ಎಕ್ಸ್ಟ್ರಾ ಸೌಂಡ್ ನ ಅಬ್ಸಾರ್ಬ್ ಮಾಡಕ್ಕೆ. ಅಂದ್ರೆ ಯಾವುದೇ ಒಂದು ಹೊಸ ಬಿಲ್ಡಿಂಗ್ ಕಟ್ಟುವಾಗ ಆ ಬಿಲ್ಡಿಂಗ್ ಅಲ್ಲಿ ಎಕೋ ಬರಬಾರದು ಅನ್ನೋ ಕಾರಣಕ್ಕೆ ಅದನ್ನ ವಿಶೇಷವಾಗಿ ವಿನ್ಯಾಸಗೊಳಿಸಬೇಕು. ಈ ವಿನ್ಯಾಸಗೊಳಿಸುವಿಕೆಯನ್ನ ಕಲಿಯೋ ಅಂತ ವಿಜ್ಞಾನದ ಒಂದು ಶಾಖೆ ಅಕೌಸ್ಟಿಕ್ಸ್. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಗುಡುಗು ಕೇಳಿಸುವ ಮೊದಲೇ ಮಿಂಚು ಕಾಣಿಸುವುದು ಏಕೆಂದರೆ, ಇದು ತುಂಬಾ ಪಾಪ್ಯುಲರ್ ಆಗಿರುವ ಪ್ರಶ್ನೆ. ಮಕ್ಕಳು ಇದನ್ನ 6ನೇ ತರಗತಿ 7ನೇ ತರಗತಿ ಎಲ್ಲಾ ಸಮಯದಲ್ಲೂ ಅಭ್ಯಾಸ ಮಾಡಿರ್ತಾರೆ. ಆದ್ರೂ ಸಹ ತುಂಬಾ ಮೋಸ್ಟ್ ಲೈಕ್ಲಿ ಆಗಿರುವಂತ ಪ್ರಶ್ನೆ ಇದು. ಗುಡುಗು ಕೇಳಿಸುವ ಮೊದಲೇ ಮಿಂಚು ಕಾಣಿಸುವುದು ಏಕೆಂದರೆ, ಬೆಳಕಿನ ವೇಗ ಶಬ್ದಕ್ಕಿಂತ ಹೆಚ್ಚಿರುವುದು, ಮಳೆ ಬಂದಾಗ ತುಂಬಾ ಕತ್ತಲಿರುವುದರಿಂದ ಕಣ್ಣು ಕಿವಿಗಿಂತ ಚುರುಕಾಗಿರುತ್ತದೆ, ಆದ್ರಿಂದ ನಮ್ಗೆ ಗುಡುಗು ಕೇಳಿಸುವ ಮೊದಲು ಮಿಂಚು ಕಾಣಿಸುತ್ತೆ, ಅಥವಾ ಮಿಂಚು ಮೊದಲು ಸಂಭವಿಸಿ ಗುಡುಗು ನಂತರ ಸಂಭವಿಸುವುದರಿಂದ. ಯಾವುದು ಸರಿ ಉತ್ತರ ಇದರಲ್ಲಿ? ಗುಡುಗು ಮತ್ತು ಸಿಡಿಲು, ಗುಡುಗು ಮತ್ತು ಮಿಂಚು ಒಟ್ಟಿಗೆ ಆಗುವ ಪ್ರಕ್ರಿಯೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಒಂದಾದ್ಮೇಲೆ ಒಂದಾಗುವಂತದ್ದಲ್ಲ ಇದು, ಒಟ್ಟಿಗೆ ಆಗುವಂತ ಪ್ರಕ್ರಿಯೆ. ಆದ್ರೂ ಮಿಂಚು ನಮ್ಗೆ ಕಾಣಿಸುತ್ತೆ, ನಂತರ ಗುಡುಗು ಅದನ್ನ ಹಿಂಬಾಲಿಸುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಎ. ಕಾರಣ ಏನು? ಬೆಳಕಿನ ವೇಗ ನಾವೀಗಾಗ್ಲೆ ನೋಡಿದ್ವಿ, ಸಿ ಇಸ್ ಈಕ್ವಲ್ ಟು 3×10⁸ ಮೀಟರ್ ಪರ್ ಸೆಕೆಂಡ್. ಬೆಳಕಿನ ವೇಗ 332 ಮೀಟರ್ ಪರ್ ಸೆಕೆಂಡ್. ಯಾವುದು ಹೆಚ್ಚು ವೇಗವಾಗಿ ಚಲಿಸುತ್ತೆ? ಬೆಳಕು. ಒಟ್ಟಿಗೆ ಆಗಿದ್ರೂ ಸಹ ಬೆಳಕು ನಮ್ಮನ್ನ ಬೇಗ ರೀಚ್ ಆಗೋದ್ರಿಂದ ಬೆಳಕು ನಮ್ಗೆ ಅಂದ್ರೆ ಮಿಂಚು ನಮ್ಗೆ ಬೇಗ ಕಾಣಿಸುತ್ತೆ, ನಂತರ ಗುಡುಗು. ಮುಂದಿನ ಪ್ರಶ್ನೆ, ಶಬ್ದ ಈ ಕೆಳಗಿನವುಗಳ ಪೈಕಿ ಯಾವುದರಲ್ಲಿ ಚಲಿಸುವುದಿಲ್ಲ? ಗಾಳಿ, ಮರಳು, ನಿರ್ವಾತ ಪ್ರದೇಶ, ನೀರು. ಯಾವ ಮಾಧ್ಯಮದಲ್ಲಿ ಬೆಳಕು ಗಾಳಿ ಚಲಿಸುವುದಿಲ್ಲ ಅನ್ನೋದು ಪ್ರಶ್ನೆಯಾಗಿದೆ. ಉತ್ತರ ಯಾವುದು? ಹೌದು, ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆ ಇದು. ನಿರ್ವಾತ ಪ್ರದೇಶ ಅಥವಾ ವ್ಯಾಕ್ಯೂಮ್. ಸೌಂಡ್ ಕ್ಯಾನ್ ನಾಟ್ ಟ್ರಾವೆಲ್ ಇನ್ ವ್ಯಾಕ್ಯೂಮ್. ಕಾರಣ ಯಾವುದೇ ಒಂದು ಧ್ವನಿ ಅಥವಾ ಶಬ್ದ ಪ್ರಸರಣ ಆಗಬೇಕು ಅಂತಂದ್ರೆ ಅಲ್ಲೊಂದು ಮಾಧ್ಯಮ ಇರಲೇಬೇಕು. ಮಾಧ್ಯಮದ ಅಣುಗಳ ಕಂಪನದಿಂದ ಶಬ್ದ ಆಗೋದು ಮತ್ತು ಮಾಧ್ಯಮದಲ್ಲಿನ ಅಣುಗಳ ಕಂಪನದಿಂದ ಶಬ್ದ ಪ್ರಸರಣೆ ಆಗೋದು. ಇಲ್ಲಿ ಮಾಧ್ಯಮವೇ ಇಲ್ಲ ಅಂದ್ರೆ ಅಲ್ಲಿ ಅಣುಗಳು ಬರಲ್ಲ. ಅಣುಗಳೇ ಇಲ್ಲ ಅಂತಂದ್ರೆ ಕಂಪಿಸೋದು ಯಾವುದು? ಹಾಗಾಗಿ ನಿರ್ವಾತ ಪ್ರದೇಶ ಅಥವಾ ವ್ಯಾಕ್ಯೂಮ್ನಲ್ಲಿ ಸೌಂಡ್ ಟ್ರಾವೆಲ್ ಮಾಡಲ್ಲ. ಹಾಗಾಗಿ ಉತ್ತರ ನಿರ್ವಾತ ಪ್ರದೇಶ. ಗಾಳಿಯಲ್ಲಿ ಶಬ್ದ ಹೋಗುತ್ತೆ, ಮರಳಲ್ಲಿ ಇನ್ನೂ ಹೆಚ್ಚಾಗಿ ಹೋಗುತ್ತೆ, ಕಾರಣ ಅದು ಘನ. ನೀರಲ್ಲೂ ಸಹ ಗಾಳಿಗಿಂತ ಹೆಚ್ಚಿನ ವೇಗದಲ್ಲಿ ಶಬ್ದ ಪ್ರಸರಣೆ ಆಗತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಲ್ಲ ಶಬ್ದಗಳು ಉಂಟಾಗುವುದು ಇದರಿಂದ, ವಿದ್ಯುತ್ ಕಾಂತತೆ ಅಥವಾ ಕೇವಲ ವಿದ್ಯುತ್, ಅಡ್ಡ ಅಲೆಗಳು ಮತ್ತು ಕಂಪನ. ಇದು ಫಂಡಮೆಂಟಲ್ ಪ್ರಶ್ನೆ. ಶಬ್ದ ಉಂಟಾಗೋದೆ ಕಂಪನದಿಂದ. ವೈಬ್ರೇಟಿಂಗ್ ಬಾಡೀಸ್ ಕ್ರಿಯೇಟ್ ಸೌಂಡ್. ಕಂಪನ ಅಂದ್ರೆ ವೈಬ್ರೇಷನ್ಸ್. ಓನ್ಲಿ ವೈಬ್ರೇಟಿಂಗ್ ಬಾಡೀಸ್ ಕ್ಯಾನ್ ಪ್ರೊಡ್ಯೂಸ್ ಸೌಂಡ್, ಇಲ್ಲಾಂದ್ರೆ ಯಾವುದೇ ರೀತಿಯಿಂದ ಸೌಂಡ್ ಬರಕ್ ಸಾಧ್ಯವೇ ಇಲ್ಲ. ಇವಾಗ ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ತುಟಿಗಳು, ನಮ್ಮ ವೋಕಲ್ ಕಾರ್ಡ್, ಅಲ್ಲಿ ಏನೋ ವೈಬ್ರೇಷನ್ ನಡೀತಾ ಇದೆ ಅಂತಾನೆ ಅರ್ಥ. ಯಾವುದೇ ಸಂಗೀತ ಸಾಧನದಿಂದ ನೀವು ಸಂಗೀತ ಕೇಳ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಒಂದು ಗಾಳಿಯ ಅಣುಗಳ ಕಾಲಮ್ ವೈಬ್ರೇಟ್ ಆಗ್ತಾ ಇರ್ಬೇಕು, ಇಲ್ಲ ಒಂದು ಸ್ಟ್ರಿಂಗ್ ವೈಬ್ರೇಟ್ ಆಗ್ತಾ ಇರ್ಬೇಕು ಅಲ್ವಾ. ಕಂಪನದಿಂದ ಮಾತ್ರ ಶಬ್ದಗಳನ್ನ ನಾವು ಸೃಷ್ಟಿ ಮಾಡಬಹುದು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ.
ಬಾವಿಯೊಳಗೆ ಬೀಳಿಸಿದ ನಾಣ್ಯದ ಪ್ರತಿಧ್ವನಿಯನ್ನು ಈ ಕೆಳಗಿನದರಲ್ಲಿ ಯಾವುದನ್ನ ಅಳೆಯಲು ಬಳಸುತ್ತಾರೆ? ಏನ್ ಮಾಡ್ತಾರೆ, ಒಂದು ಕಾಯಿನ್ನ ಬಾವಿಯೊಳಗೆ ಹಾಕ್ತಾರೆ, ಹಾಕಿ ಏನನ್ನ ಅಳಿತಾರೆ, ಬಾವಿಯ ಆಳವನ್ನ ಅಥವಾ ಬಾವಿಯ ಅಗಲವನ್ನ ಅಥವಾ ಖನಿಜಗಳನ್ನ ಗುರುತಿಸೋದಿಕ್ಕೋ ಅಥವಾ ಬಾವಿಯಲ್ಲಿ ತುಂಬಿರುವಂತಹ ನೀರಿನ ಪ್ರಮಾಣವನ್ನ. ನೀರಿದ್ರೆ ಬಾವಿಯ ಆಳದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಅಲ್ವಾ. ಇಲ್ಲಿ ಏನಾಗ್ತಾ ಇದೆ, ಪ್ರತಿಧ್ವನಿ ಅಂತ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕಾನ್ಸೆಪ್ಟ್. ಈ ಪ್ರತಿಧ್ವನಿ ನಮ್ಗೆ ಏನೇನೋ ಅನುಕೂಲಗಳನ್ನ ಮಾಡಿಕೊಡ್ತಾ ಇದೆ. ಎಕೋ ಸೌಂಡಿಂಗ್, ಎಕೋ ರೇಂಜಿಂಗ್, ಇವೆಲ್ಲವೂ ಸಾಕಷ್ಟು ಹೊಸ ಹೊಸ ಟೆಕ್ನಾಲಜಿ. ಇಲ್ಲಿ ಏನ್ ಮಾಡ್ತಾರೆ, ಒಂದು ಬಾವಿ ಇದೆ, ಈ ಬಾವಿಯ ಆಳ ಎಷ್ಟಿದೆ ಅಂತ ಗೊತ್ತಿಲ್ಲ. ಈ ಬಾವಿಯ ಆಳ ಎಷ್ಟಿದೆ ಅಂತ ಗೊತ್ತಿಲ್ಲ, ಆಳ ಕಂಡುಹಿಡಿಬೇಕು. ಅದಕ್ಕೆ ಏನ್ ಮಾಡೋದು, ಹಗ್ಗ ಬಿಟ್ಟು ಎಷ್ಟು ಆಳ ಇದೆ ಅಂತ ನೋಡೋದು ಒಂದು ದಾರಿ. ಆದ್ರೆ ಸಿಂಪಲ್ ಆಗಿ ಒಂದೇ ಒಂದು ಕಾಯಿನ್ನ ಹಾಕಿದಾಗ ಟೈಮ್ ಎಷ್ಟಾಗಿದೆ ಅಂತ ನೋಡ್ಕೋತಾರೆ. ಉದಾಹರಣೆಗೆ 12:01 ಅಂತ ಅನ್ಕೊಳ್ಳೋಣ. ಆಗ ಕಾಯಿನ್ನ ಡ್ರಾಪ್ ಮಾಡಿದರೆ ಆ ಕಾಯಿನ್ ಹೋಗಿ ಏನ್ ಮಾಡ್ತು, ಸೌಂಡ್ ಮಾಡ್ತು. ಆ ಸೌಂಡ್ ಬಂದಿದ್ದು ನಮಗೆ 12:03 ಅಂತ ಏನೋ ತಗೊಳ್ಳೋಣ. ಅಂದ್ರೆ ಏನಾಯ್ತು, ಇಲ್ಲಿ ನಮಗೆ ಸಮಯ ಸಿಕ್ತು ಅಲ್ವಾ. ಹಾಗೆ ಸೌಂಡ್ ಎಷ್ಟೊತ್ತಿಗೆ ಬಂತು, ಎಷ್ಟು ರಿವರ್ಸ್ ಆಯಿತು ಅಂತ ಗೊತ್ತಾಯ್ತು. ಸೊ ನಮ್ಮ ಫಾರ್ಮುಲಾ V=F λ ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ಫ್ರೀಕ್ವೆನ್ಸಿ ಚೆಕ್ ಮಾಡ್ಬೋದು. ಇಲ್ಲ ಏನ್ ಮಾಡ್ಬೋದು, ಅದು ಎಷ್ಟು ಆಳ, ಎಷ್ಟು ಹೊತ್ತು ತಗೋತು ಅದು ಹೋಗಕ್ಕೆ ಅಂತ ನೋಡಿಕೊಂಡು ಡಿಸ್ಟೆನ್ಸ್ ಫಾರ್ಮುಲಾಯಿಂದ ಬೇಕಾದರೂ ನಾವು ಇಲ್ಲಿ ಏನ್ ಮಾಡಬಹುದು, ನಮ್ಮ ಆಳವನ್ನು ಕಂಡುಹಿಡಿಯಬಹುದು. ಹಾಗಾಗಿ ಇಲ್ಲಿ ಬಾವಿಯೊಳಗೆ ಬೀಳಿಸಿದ ನಾಣ್ಯದ ಪ್ರತಿಧ್ವನಿಯನ್ನು ಈ ಕೆಳಗಿನ ದರದಲ್ಲಿ ಯಾವುದನ್ನು ಅಳೆಯಲು ಬಳಸ್ತಾರೆ ಅಂತಂದ್ರೆ ಬಾವಿಯ ಆಳ. ಮುಂದಿನ ಪ್ರಶ್ನೆ, ಪ್ರತಿಧ್ವನಿ ಉಂಟಾಗಬೇಕಾದರೆ ಶಬ್ದದ ಆಕಾರ ಮತ್ತು ಪ್ರತಿಫಲನಕ ಇವುಗಳ ನಡುವೆ ಕನಿಷ್ಠ ಎಷ್ಟು ಅಂತರವಿರಬೇಕು? ಶಬ್ದದ ಆಕಾರ ಅಂದ್ರೆ ಸೋರ್ಸ್ ಆಫ್ ಸೌಂಡ್, ಪ್ರತಿಫಲನಕ ಅಂತಂದ್ರೆ ರಿಫ್ಲೆಕ್ಟರ್. ಇದು ಸೋರ್ಸ್. ಸೋರ್ಸ್ ಮತ್ತು ರಿಫ್ಲೆಕ್ಟರ್ ನಡುವೆ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟಿರಬೇಕು? 10 ಮೀಟರ್ಗಳು, 17 ಮೀಟರ್ಗಳು, 14 ಮೀಟರ್ಗಳು ಮತ್ತು 15 ಮೀಟರ್ಗಳು. ಇದಕ್ಕೆ ಉತ್ತರ ಎಷ್ಟು ಮೀಟರ್ಗಳು ಇರಬೇಕಾಗತ್ತೆ, 17 ಮೀಟರ್ಗಳು ಇರಬೇಕಾಗತ್ತೆ. ಯಾವುದೇ ಸದ್ದು ನಮ್ಮ ಕಿವಿಯಲ್ಲಿ 0.1 ಸೆಕೆಂಡ್ಗಳಷ್ಟು ಹೊತ್ತು ಇರುತ್ತೆ. ಆ 0.1 ಸೆಕೆಂಡ್ಗಳು ಮುಗಿಯೋದಕ್ಕೆ ಮುಂಚೆನೆ ಇನ್ನೂ ಒಂದು ಶಬ್ದ ಬಂದು ನಮ್ಮ ಕಿವಿ ಮೇಲೆ ಕುತ್ಕೊಂಡಾಗ ಅಥವಾ ಕಿವಿಯ ಸಂವೇದನೆಗೆ ಬಂದಾಗ ಅದು ನಾವೇನಂತೀವಿ, ಅದನ್ನ ನಾವು ಪ್ರತಿಧ್ವನಿ ಅಂತ ಕರಿತೀವಿ. ಪ್ರತಿಧ್ವನಿ ಬರಬೇಕು ಅಂತಂದ್ರೆ ಒಬ್ರು ಮಾತಾಡಿರುವಂಥದ್ದು ಮತ್ತು ದೂರ ಅಂದ್ರೆ ಶಬ್ದ ಹೋಗಿ ರಿಫ್ಲೆಕ್ಟ್ ಆಗಿ ಬರಬೇಕು ಅಂದ್ರೆ 17 ಮೀಟರ್ಗಳು ಅಂತರ ಇರಬೇಕು ಕನಿಷ್ಠ. ಪ್ರಸಾರವಾಗುತ್ತಿರುವ ಅಡ್ಡ ಅಲೆಯ ಒಂದು ಉಬ್ಬು ಮತ್ತು ಅದರ ಪಕ್ಕದ ತಗ್ಗು ಇವೆರಡಕ್ಕಿರುವ ದೂರ 0.5 ಮೀಟರ್ ಆದರೆ ಅಲೆಯ ತರಂಗ ದೂರ ಎಷ್ಟು? ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ತರಂಗ ದೂರದ ಪ್ರಶ್ನೆ. ಇದು ನಮಗ್ ಬೇಕಾಗಿರೋದು ತರಂಗ ದೂರ. ಒಂದು ತರಂಗದ ಚಿತ್ರವನ್ನ ಬರೆಯೋಣ. ಇದು ಒಂದು ತರಂಗ, ಇದು ಒಂದು ಶೃಂಗ ಮತ್ತು ಇದು ಗರ್ತ, ಕ್ರೆಸ್ಟ್, ಟ್ರಫ್. ಇವುಗಳ ನಡುವಿನ ದೂರ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಟ್ಟಿದ್ದಾರೆ, 0.5 ಮೀಟರ್. ಹಾಗಾದ್ರೆ ತರಂಗ ದೂರ ಎಷ್ಟು? ಈಗ ತರಂಗ ದೂರ ಅಂದ್ರೆ ಏನರ್ಥ, ಶೃಂಗದಿಂದ ಶೃಂಗ ಅಲ್ವಾ. ಶೃಂಗದಿಂದ ಶೃಂಗ ಅಂದ್ರೆ ಇದು,
ಇದೇನಾಯ್ತು, ಶೃಂಗ ಮತ್ತು ಗರ್ತದ ನಡುವಿನ ದೂರನೇ ಆಯ್ತು. ಹೌದಾ? ಇದು 0.5 ಮೀಟರ್. ಹಾಗಾಗಿ ಒಟ್ಟಾರೆಯಾಗಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದೂರ ಆಯ್ತು? ಇದು 1 ಮೀಟರ್ ಆಯ್ತು. ಇಲ್ಲಿ 1 ಮೀಟರ್ ಸರಿಯಾದ ಉತ್ತರ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ವಿಶೇಷವಾದ ಪ್ರಶ್ನೆ ಇದು. ನಾವು ಇಲ್ಲಿ 0.5 ಮೀಟರ್ ಅನ್ನೋದನ್ನ ಹಿಂದೆನೇ ಓಡ್ತಾ ಇದ್ರೆ 0.5 ಮೀಟರ್ ಅನ್ನೋ ಉತ್ತರವನ್ನೇ ನಾವು ಹಿಡ್ಕೊಂಡ್ಬಿಡ್ತೀವಿ. ಅದು ಇಲ್ದಿರ ನೋಡಿ, ಮೊದಲನೇ ಆಪ್ಷನ್ನೇ 0.5 ಮೀಟರ್ ಅಂತ ಕೊಟ್ಟು ಮತ್ತಷ್ಟು ಕನ್ಫ್ಯೂಷನ್ಗೆ ಎಡೆ ಮಾಡ್ಕೊಡ್ತಾರೆ. ಹಾಗಾಗಿ ಇದು 0.5 ಅನ್ನೋದು ಒಂದು ಶೃಂಗ ಮತ್ತು ಒಂದು ಗರ್ತದ ನಡುವಿನ ದೂರ ಅಲ್ವಾ. ಉಬ್ಬು ಅಥವಾ ತಗ್ಗು, ಶೃಂಗ ಅಥವಾ ಗರ್ತ ಅಥವಾ ಕ್ರೆಸ್ಟ್ ಅಥವಾ ಟ್ರಫ್, ಹೀಗೆ ಹೆಂಗ್ ಬೇಕಾದ್ರೂ ಅದನ್ನು ಕೊಡಬಹುದು. ಹಾಗಾಗಿ ಇಲ್ಲಿನ ಉತ್ತರ 0.5 + 0.5 ಎಷ್ಟಾಯ್ತು? 1 ಮೀಟರ್ ಆಯ್ತು. ಮೈಕ್ರೋಫೋನ್ ನಲ್ಲಿ ಆಗುವ ಶಕ್ತಿಯ ರೂಪಾಂತರ. ಮೈಕ್ರೋಫೋನ್ ಅಂತಂದ್ರೆ ಮತ್ತೇನು ಅಲ್ಲ, ಸಾಮಾನ್ಯ ಭಾಷೆಯಲ್ಲಿ ಮೈಕ್. ಸಾಮಾನ್ಯ ಭಾಷೆಯಲ್ಲಿ ಅದನ್ನ ಮೈಕ್ ಅಂತ ಕರೀತೀವಿ. ಮೈಕ್ ಮುಂದೆ ಮಾತಾಡುವಂಥದ್ದು, ವಿಪರೀತ ಮಾತಾಡುವಂಥವ್ರನ್ನ ಮೈಕಾಸುರರು ಅಂತಲೂ ಕರೀತಾರೆ. ಮೈಕ್ ಅಥವಾ ಮೈಕ್ರೋಫೋನ್ನಲ್ಲಿ ಆಗುವ ಶಕ್ತಿಯ ರೂಪಾಂತರ ಯಾವುದು? ವಿದ್ಯುತ್ನಿಂದ ಶಬ್ದವಾಯ್ತಾ, ಶಬ್ದದಿಂದ ಕಾಂತ ಆಯ್ತಾ, ಶಬ್ದದಿಂದ ವಿದ್ಯುತ್ ಆಯ್ತಾ, ಅಥವಾ ಕಾಂತದಿಂದ ಶಬ್ದ ಆಯ್ತಾ? ಇಲ್ಲೇನ್ ಮಾಡಿದ್ವಿ ನಾವು, ಇನ್ಪುಟ್ ಮತ್ತು ಔಟ್ಪುಟ್ನ ನೋಡ್ಕೊಳ್ಳೋಣ. ಇನ್ಪುಟ್ ಏನು? ಸೌಂಡ್. ನಾವು ಮಾತಾಡ್ತಾ ಇರೋದು, ಅದೇನಾಯ್ತು? ಎಲೆಕ್ಟ್ರಿಕ್ ಇಂಪಲ್ಸಸ್ ಆಗಿ ಬದಲಾಯಿತು. ಅಂದ್ರೆ ಏನರ್ಥ? ಮೈಕ್ರೋಫೋನ್ ಅನ್ನೋ ಒಂದು ಸಾಧನ ಯಾವುದಕ್ಕಾಗಿ ನಿರ್ಮಾಣವಾಗಿದೆ? ಶಬ್ದದಿಂದ ವಿದ್ಯುತ್ತಿನ ಪರಿವರ್ತನೆಗಾಗಿ. ಅಂದ್ರೆ ಶಬ್ದವನ್ನ ವಿದ್ಯುತ್ ಆಗಿ ಪರಿವರ್ತಿಸಿ ನಂತರ ವಿದ್ಯುತ್ನ ಏನ್ ಮಾಡುತ್ತೆ? ಸ್ಪೀಕರ್ಗಳು ಕೊಡುತ್ತೆ. ಸ್ಪೀಕರ್ ಏನ್ ಕೆಲಸ ಮಾಡುತ್ತೆ ಅವಾಗ? ಸ್ಪೀಕರ್ ಏನ್ ಕೆಲಸ ಮಾಡುತ್ತೆ? ಸ್ಪೀಕರ್ ಆ ವಿದ್ಯುತ್ನ ಶಬ್ದವಾಗಿ ಪರಿವರ್ತನೆ ಮಾಡುತ್ತೆ. ಅಂದ್ರೆ ವಿದ್ಯುತ್ನಿಂದ ಶಬ್ದವನ್ನಾಗಿ ಪರಿವರ್ತಿಸುವ ಸಾಧನ ಸ್ಪೀಕರ್ಗಳು. ಮೈಕ್ಗಳು ಇದ್ರ ಉಲ್ಟಾ ಕೆಲಸ ಮಾಡುವಂಥದ್ದು. ಬನ್ನಿ, ಇವತ್ತಿನ ನಾವು ನಮ್ಮ ಕಡೆಯ ಪ್ರಶ್ನೆ ಇದು. ತರಂಗ ವೇಗದ ಸೂತ್ರ ಇದಾಗಿದೆ. V = F/λ, F = V λ, V = F+λ, V = F-λ. P = F λ ಅನ್ನೋದು ಸರಿಯಾದ ಉತ್ತರ. ಆದ್ರೆ V = F λ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. V = F λ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಆದ್ರೆ ನಾವಿಲ್ಲಿ ಏನ್ ಮಾಡಿದೀವಿ, ಸಬ್ಜೆಕ್ಟ್ ನ ಚೇಂಜ್ ಮಾಡಿ ಸೂತ್ರವನ್ನ ಕೊಟ್ಟಿದ್ದೀವಿ. ಆಗೇನ್ ಮಾಡ್ಬೇಕು? ಓರೆ ಗುಣಾಕಾರ ಮಾಡಿಕೊಂಡಾಗ ಏನ್ ಉತ್ತರ ಬರುತ್ತೆ? F = V λ. ತಪ್ಪು. V = F λ. ಓಕೆ, ಇವೆರಡು ಎಫ್ ಪ್ಲಸ್ ಮತ್ತು ಮೈನಸ್ ಹಾಕಿರೋದ್ರಿಂದ ಇವೆರಡು ತಪ್ಪು. V = F λ ಅಥವಾ F = V/λ. ಒಂದನ್ನ ಅರ್ಥ ಮಾಡ್ಕೊಳ್ಳೋಣ. V, F, λ ಈ ಮೂರನ್ನ ನೀವು ಗುರುತಿಸ್ಕೊಳ್ಳಿ. ಈ ತರ ಸಬ್ಜೆಕ್ಟ್ ಚೇಂಜ್ ಮಾಡಿದಾಗ ನಾವು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈಗ ನಮ್ಗೆ ಏನ್ ಬೇಕು? ವಿ ಅನ್ನೋದು ಬೇಕು ಅಲ್ವಾ. ವಿ ಅನ್ನೋದು ಬೇಕು ಅಂತಂದ್ರೆ ಆಗ ಇದನ್ನ ನಿಮ್ಮ ಕೈ ಬೆರಳಿಂದ ಮುಚ್ಚಿಟ್ಕೊಳ್ಳಿ. ಇದನ್ನ ನೀವು ಮುಚ್ಚಿಟ್ಕೊಂಡ್ರೆ F λ ಕಾಣಿಸುತ್ತೆ. V = F λ. ನಿಮ್ಗೆ ಎಫ್ ಬೇಕು ಅಂತ ಅನ್ಕೊಳ್ಳಿ. ಎಫ್ ಅಂದಾಗ ಎಫ್ ನ ಮುಚ್ಚಿಟ್ಕೊಳ್ಳಿ. ಏನ್ ಕಾಣಿಸ್ತು? V/λ ಕಾಣಿಸ್ತು. ಹೌದಾ? ಹಾಗೆ ಲ್ಯಾಮ್ಡಾ ಬೇಕು ಅಂತ ಅನ್ಕೊಳ್ಳಿ. ಲ್ಯಾಮ್ಡಾ ಮುಚ್ಚಿಟ್ಕೊಳ್ಳಿ. ನಿಮ್ಗೆ ಕಾಣಿಸಿದ್ದೇನು? V/F. ಹಾಗಾಗಿ ಒಂದೇ ಸೂತ್ರ, ಬೇರೆ ಬೇರೆ ರೆಪ್ರೆಸೆಂಟೇಷನ್ಸ್. ಇವೆಲ್ಲವನ್ನು ನಾವು ತಿಳ್ಕೊಂಡಿರ್ಬೇಕು. V = F λ ಸೂತ್ರವನ್ನೇ ನೇರವಾಗಿ ಕೊಡ್ತಾರೆ ಅಂತ ಹೇಳಕ್ ಕೊಟ್ರೆ ಅನುಕೂಲ ಇಲ್ವಾ? ಈ ರೀತಿಯಾಗಾದ್ರೂ ನಾವು ಅದನ್ನ ಅನುಕೂಲ ಪಡ್ಕೋಬಹುದು. ಸ್ನೇಹಿತರೆ, ಇದುವರೆಗೂ ನಾವು 16 MCQ
ಶಬ್ದಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಿದ್ವಿ. ಇನ್ನೊಂದಷ್ಟು ಶಬ್ದದ ವಿಚಾರಗಳು, ಅದರ ಮೇಲೆ ಇನ್ನೊಂದಷ್ಟು ಎಂ ಸಿ ಕ್ಯೂಗಳನ್ನು ನಾವು ಮುಂದಿನ ನಮ್ಮ ಸೆಷನ್ಗಳಲ್ಲಿ ಚರ್ಚೆ ಮಾಡಲಿದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಮುಂದಿನ ಸೆಷನ್ಗಳನ್ನು ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಟೈಮ್.